ಸ್ವಾಗತ ನಾನು ವಿಶ್ವಶ್ರೀ ಈ ದಿನದ ಸುದ್ದಿಗಳನ್ನ ನೋಡೋಣ ಅದಕ್ಕೂ ಮುನ್ನ ಹೆಡ್ಲೈನ್ಸ್ ಸಂಪುಟ ಪುನರ್ರಚನೆ ಚರ್ಚೆಗೆ ಬ್ರೇಕ್ ಸದ್ಯ ಬದಲಾವಣೆ ಇಲ್ಲ ಸಿಎಂ ಸ್ಪಷ್ಟನೆ ಹೈಕಮಾಂಡ್ ಪ್ರಶ್ನಾವಳಿಗೆ ಸಚಿವರು ಗಡಗಡ ಸಿಎಂ ಐದು ವರ್ಷ ಇರ್ತಾರೋ ಇರಲ್ವೋ ಗೊತ್ತಿಲ್ಲ ಬಿಆರ್ ಪಾಟೀಲ್ ಸ್ಫೋಟಕ ಹೇಳಿಕೆ ಹೈಕಮಾಂಡ್ ಸಿದ್ದುಗೆ ದೊಡ್ಡ ಜವಾಬ್ದಾರಿ ನೀಡುತ್ತೆ ಅಂದ್ರು ಸಿಎಂ ಆಪ್ತ ಹಾಸನದಲ್ಲಿ ಸಿದ್ದು ಸಮಾವೇಶಕ್ಕೆ ವಿಘ್ನ ಅನಾಮಧೇಯ ವ್ಯಕ್ತಿಯಿಂದ ಕರ್ಕೆಗೆ ದೂರು ಕಾಂಗ್ರೆಸ್ ಚಿಹ್ನೆ ಬಳಸಿಕೊಂಡು ಸಮಾವೇಶ ಆಯೋಜನೆ ಮಾಡೋಕೆ ಒತ್ತಾಯ ಬಿಜೆಪಿಯಲ್ಲಿ ಜೋರಾಯಿತು ಬಣ ಯತ್ನಾಳ್ ವಿರುದ್ಧ ವಿಜೇಂದ್ರ ಟೀಂ ಸೆಡ್ಡು ಯತ್ನಾಳ್ ಗೋಮುಖ ವ್ಯಾಗ್ರ ರೇಣುಕಾಚಾರ್ಯ ವಾಗ್ದಾಳಿ ಚಾಂಪಿಯನ್ಸ್ ಟ್ರೋಫಿ ಆಡೋಕೆ ಟೀಂ ಇಂಡಿಯಾ ಪಾಕ್ಗೆ ಹೋಗಲ್ಲ ಭದ್ರತಾ ದೃಷ್ಟಿಯಿಂದ ಪಾಕಿಸ್ತಾನಕ್ಕೆ ಕಳುಹಿಸದಿರಲು ನಿರ್ಧಾರ ಭಾರತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟನೆ ಕಾಂಗ್ರೆಸ್ನಲ್ಲಿನ ಸಂಪುಟ ಸರ್ಕಸ್ ದೆಹಲಿ ಅಂಗಳ ತಲುಪಿತ್ತು ಸಂಪುಟ ವಿಸ್ತರಣೆನಾ ಅಥವಾ ಪುನರಚನೆನಾ ಅನ್ನುವ ಚರ್ಚೆಗೆ ಸದ್ಯ ಬ್ರೇಕ್ ಬಿದ್ದಿದೆ ದೆಹಲಿಗೆ ತೆರಳಿರುವ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಜತೆ ಸಭೆ ಮಾಡಿದ್ದು ಸದ್ಯಕ್ಕೆ ಸಚಿವ ಸಂಪುಟ ಬದಲಾವಣೆ ಮಾಡೋದು ಬೇಡ ಅನ್ನುವ ತೀರ್ಮಾನ ತಕ್ಕೊಂಡಿದ್ದಾರೆ ಆದರೆ ಹೈಕಮಾಂಡ್ ಕೆಲ ಸಚಿವರ ಕಾರ್ಯವಿಧಾನದ ಬಗ್ಗೆ ಕೊಂಡಿದೆ ಹೀಗಾಗಿ ಸಚಿವರ ವರ್ಕಿಂಗ್ ರಿಪೋರ್ಟ್ ಕಾರ್ಡ್ ತರಿಸಿದ್ದು ಹೈಕಮಾಂಡ್ನ ಐದು ಪ್ರಶ್ನಾವಳಿ ತಂತ್ರ ಒಂದಿಷ್ಟು ಸಚಿವರಿಗೂ ನಡುಕ ಹುಟ್ಟಿಸಿದೆ ಉಸ್ತುವಾರಿ ವಹಿಸದ ಜಿಲ್ಲೆಗೆ ಎಷ್ಟು ಬಾರಿ ಭೇಟಿ ನೀಡಿದ್ರಿ ಕೆಡಿಪಿ ಸಭೆ ನಡೆಸಿದ್ರ ಜಿಲ್ಲಾ ಸಮಿತಿ ಜತೆಗೆಷ್ಟು ಸಭೆ ನಡೆಸಿದ್ರಿ ನಿಮ್ಮ ಇಲಾಖೆಯಲ್ಲಿನ ಸುಧಾರಣೆ ಏನೇನು ಪಕ್ಷ ಬಲವರ್ಧನೆ ಸುಧಾರಣೆಗೆ ಹೇಗೆ ನೆರವಾಗಿದೆ ಜಿಲ್ಲೆಗಳಿಗೆ ಎಷ್ಟು ಭೇಟಿ ನೀಡಿದ್ದೀರಾ ಇಲಾಖೆ ಪ್ರಗತಿ ಪರಿಶೀಲನೆ ಮಾಡಿದ್ದೀರಾ ಲೋಕ ಚುನಾವಣೆಗಳಲ್ಲಿ ನಿಮ್ಮ ಕೊಡುಗೆ ಏನು ಸರ್ಕಾರದ ಸಮರ್ಥನೆಗೆ ನೀವು ಮಾಡಿದ ಕಾರ್ಯಗಳೇನು ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನ ಹೈಕಮಾಂಡ್ ಸಿದ್ಧ ಮಾಡಿ ಈ ಬಗ್ಗೆ ನಿನ್ನೆಯೇ ಉತ್ತರ ಪಡ್ಕೊಂಡಿದೆ ಅಲ್ಲದೆ ಇದೀಗ ಖುದ್ದು ಸಿಎಂ ಸಂಪುಟ ಪುನಾರಚನೆ ಇಲ್ಲ ಅಂತ ಹೇಳಿದ್ದು ಸಚಿವಾಂಕ್ಷಿಗಳಿಗೆ ನಿರಾಸೆಯಾಗಿದೆ ಸಿಎಂ ಆಪ್ತ ಸಲಹೆಗಾರ ಬಿಆರ್ ಪಾಟೀಲ್ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಹೌದು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬಿಆರ್ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಇರ್ತಾರೋ ಇರಲ್ವೋ ಗೊತ್ತಿಲ್ಲ ಆದ್ರೆ ಅವರು ಐದು ವರ್ಷ ಇರಬೇಕು ಅಂತ ಬಯಸ್ತೇನೆ ಆದ್ರೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಹೈಕಮಾಂಡ್ ಬೇರೆ ನಿರ್ಧಾರ ತೆಗೆದುಕೊಂಡ್ರೆ ನಾವೇನು ಮಾಡೋಕೆ ಆಗಲ್ಲ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಇನ್ನೂ ದೊಡ್ಡ ಜವಾಬ್ದಾರಿಯನ್ನ ನೀಡಬಹುದು ಆದರೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಯಾವ ಶಾಸಕರ ಮನಸ್ಸಿನಲ್ಲಿ ಇಲ್ಲ ಅಂತ ಅಂದಿದ್ದಾರೆ ಉಪಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಹಾಸನದಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸಿದ್ದು ಅಭಿಮಾನಿಗಳ ಸಮಾವೇಶಕ್ಕೆ ಸಿದ್ಧತೆಗಳು ಭರದಿಂದ ಸಾಕ್ತಿದೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಒಂದು ಲಕ್ಷ ಜನರ ಸಮ್ಮುಖದಲ್ಲಿ ಅಬ್ಬರಿಸೋಕೆ ಸಿಎಂ ಸಿದ್ದರಾಮಯ್ಯ ಸನ್ನದ್ಧರಾಗಿದ್ದಾರೆ ಆದರೆ ಇದೇ ಹೊತ್ತಿನಲ್ಲಿ ಕಾಂಗ್ರೆಸ್ ಪಾಳಯದಲ್ಲಿ ಭಿನ್ನರಾಗ ಸ್ಫೋಟಗೊಂಡಿದೆ ಸಿದ್ದರಾಮಯ್ಯ ಎದುರಾಳಿ ತಂಡವೊಂದು ಸದ್ದಿಲ್ಲದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಪತ್ರವೊಂದನ್ನು ಬರೆದಿದ್ದಾರೆ ಹೆಸರು ಉಲ್ಲೇಖಿಸದೆ ಪತ್ರ ಬರೆಯಲಾಗಿದ್ದು ಸಮಾವೇಶಕ್ಕೆ ಅಡ್ಡಗಾಲು ಹಾಕಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಪರ ಸ್ವಾಭಿಮಾನಿ ಸಮಾವೇಶ ಮಾಡಲಾಗ್ತಿದೆ ಪಕ್ಷದ ವೇದಿಕೆಯಿಂದ ಹೊರತಾದ ಕಾರ್ಯಕ್ರಮ ಅಂತ ಬಣ್ಣನೆ ಮಾಡಲಾಗ್ತಿದೆ ಆಯೋಜಕರೆಲ್ಲರೂ ಸಚಿವರು ಶಾಸಕರು ಮುಖಂಡರೇ ಆಗಿದ್ದಾರೆ ಹೀಗಿದ್ರೂ ಯಾಕೆ ಪಕ್ಷದ ಚಿಹ್ನೆ ಮೇಲೆ ಸಮಾವೇಶ ಮಾಡ್ತಿಲ್ಲ ವೈಯಕ್ತಿಕ ಬಲ ಪ್ರದರ್ಶನಕ್ಕೆ ಹೀಗೆ ಪಕ್ಷದ ನಾಯಕರ ಬಳಕೆ ಮಾಡಲಾಗ್ತಿದೆ ಪಕ್ಷವನ್ನ ದೂರವಿಟ್ಟು ಸಮಾವೇಶ ಮಾಡೋ ಉದ್ದೇಶ ಆದ್ರೂ ಏನು ಸ್ವಾಭಿಮಾನ ಸಮಾವೇಶವನ್ನ ಪಕ್ಷದ ವೇದಿಕೆಯಲ್ಲಿಯೇ ಮಾಡಬೇಕು ಪಕ್ಷದ ವೇದಿಕೆ ಬಿಟ್ಟು ಸಮಾವೇಶ ಮಾಡೋ ಉದ್ದೇಶ ಒಳ್ಳೆಯದಲ್ಲ ಪಕ್ಷದ ಚಿಹ್ನೆ ಬಳಸಿಕೊಂಡೇ ಸಮಾವೇಶ ಆಯೋಜನೆ ಮಾಡಿ ಸಿಎಂ ಹಾಗೂ ಉಳಿದ ಸಚಿವರಿಗೆ ತಿಳಿ ಹೇಳಬೇಕು ಅಂತ ಎಐಸಿಸಿ ನಾಯಕರಿಗೆ ರವಾನೆಯಾಗಿರುವ ದೂರಿನ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕರ್ನಾಟಕ ಬಿಜೆಪಿಯಲ್ಲಿ ಅಂತರ್ಯುದ್ಧ ಬಣಬಡಿದಾಟ ಜೋರಾಗಿ ನಡೀತಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಡುವಿನ ಬಹಿರಂಗ ಆರೋಪ ಪ್ರತ್ಯಾರೋಪಗಳು ಜೋರಾಗಿದ್ದು ಇದು ದೆಹಲಿಯ ಹೈಕಮಾಂಡ್ ನಾಯಕರ ಗಮನಕ್ಕೂ ಬಂದಿದೆ ಎಲ್ಲವನ್ನ ಅರಿತ ವರಿಷ್ಠರು ಇದೀಗ ಬಣ ಕಿತ್ತಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಟೈಮ್ ಫಿಕ್ಸ್ ಬಿಟ್ಟಿದ್ದಾರೆ ಡಿಸೆಂಬರ್ನಲ್ಲಿ ನಡೆಯಲಿರುವ ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲವನ್ನ ಚರ್ಚೆ ಮಾಡಿ ಹೈಕಮಾಂಡ್ ಗಮನಕ್ಕೆ ತರೋಕೆ ಪ್ಲಾನ್ ಮಾಡಲಾಗಿದೆ ಇದರ ಮಧ್ಯೆಯೇ ಇದೀಗ ಶಾಸಕ ಯತ್ನಾಳ್ ಪ್ರತ್ಯೇಕ ಹೋರಾಟಕ್ಕೆ ಕೌಂಟರ್ ಹಾಕಿ ವಿಜೇಂದ್ರ ಆಪ್ತರು ಬೃಹತ್ ಸಮಾವೇಶಕ್ಕೆ ಸಜ್ಜಾಗಿದ್ದಾರೆ ವಿಜೇಂದ್ರಗೆ ಎಂಪಿ ರೇಣುಕಾಚಾರ್ಯ ಟೀಂ ಬೆನ್ನಿಗೆ ನಿಂತಿದ್ದು ಶೀಘ್ರದಲ್ಲೇ ವಿಜೇಂದ್ರ ಪರ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶಕ್ಕೆ ತಯಾರಿ ನಡೆಸಿದ್ದಾರೆ ಇದರ ಮೊದಲ ಭಾಗವಾಗಿಯೇ ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ ಮುಳುಬಾಗಿಲು ಹತ್ತಿರದ ಕುರುಡುಮಲೈನಲ್ಲಿರುವ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿರೋ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ತಮ್ಮ ವಾಗ್ದಾಳಿಯನ್ನ ಮತ್ತೊಂದು ಹಂತದಲ್ಲಿ ನಡೆಸಿದರು ಶಾಸಕನ ವಿರುದ್ಧ ಏಕವಚನದಲ್ಲೇ ದಾಳಿ ಮಾಡಿದ ರೇಣುಕಾಚಾರ್ಯ ತಾವೇ ಘೋಷಿಸಿಕೊಂಡಿರುವಂತೆ ಹಿಂದೂ ಹುಲಿಯಲ್ಲ ಮುಖವಾಡ ಧರಿಸಿಕೊಂಡು ತಿರುಗಾಡ್ತಿರೋ ಗೋಮುಖ ವ್ಯಾಗ್ರ ಅವರು ತನ್ನ ವಿರುದ್ಧ ಬಳಸುವ ಭಾಷೆಗಿಂತ ಹರಿತವಾದ ಭಾಷೆ ಬಳಸೋದು ನನಗೂ ಗೊತ್ತು ಅಂತ ಹೇಳಿದ್ರು ಅಲ್ಲದೆ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರೋ ಬೆಳವಣಿಗೆಗಳ ಬಗ್ಗೆ ವರಿಷ್ಠರು ಏನ್ ಕ್ರಮ ಕೈಗೊಳ್ತಾರೆ ಗೊತ್ತಿಲ್ಲ ಆದ್ರೆ ನಾವೆಲ್ಲ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಸೇರಿದ್ದೇವೆ ಇಲ್ಲಿಂದ ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿದ್ದೇವೆ ಬಿಜೆಪಿಯಲ್ಲಿ ತಲೆ ಎತ್ತಿರೋ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ಅಂತ ಅಂದ್ರು ಮುಸ್ಲಿಮರಿಗೆ ಮತದಾನ ಹಕ್ಕು ಇಲ್ಲದಂತೆ ಮಾಡಬೇಕು ಅನ್ನೋ ಒಕ್ಕಲಿಕ ಮಠದ ಚಂದ್ರಶೇಖರ್ನಾಥ್ ಶ್ರೀಗಳ ಹೇಳಿಕೆ ಸದ್ಯ ವಿವಾದ ಸೃಷ್ಟಿಸಿದೆ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಇದೀಗ ಡಿಸೆಂಬರ್ ಎರಡರಂದು ಬೆಳಗ್ಗೆ ಹನ್ನೊಂದಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಬೆಂಗಳೂರಿನ ಉಪ್ಪರ್ಪೇಟೆ ಠಾಣೆ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಚಂದ್ರಶೇಖರ್ನಾಥ್ ಸ್ವಾಮೀಜಿ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ಟೂ ಡಬಲ್ ನೈನ್ ರ ಅಡಿಯಲ್ಲಿ ಉಪ್ಪರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಚಂದ್ರಶೇಖರ್ನಾಥ್ ಸ್ವಾಮೀಜಿ ವಿವಾದದ ಕಿಡಿ ಹೊತ್ತಿಸಿದ್ದಾರೆ ವಕ್ಫ್ ವಿರುದ್ಧ ವಾಗ್ದಾಳಿ ನಡೆಸುವ ಬರದಲ್ಲಿ ಮತದಾನದ ಹಕ್ಕಿಗೆ ಕೈ ಹಾಕಿದ್ದಾರೆ ಮುಸ್ಲಿಮರಿಗೆ ಮತದಾನದ ಪವರ್ ಇಲ್ಲದಂತೆ ಮಾಡಿಬಿಡಬೇಕು ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ರು ಮಹಾರಾಷ್ಟ್ರ ನೂತನ ಮುಖ್ಯಮಂತ್ರಿ ಹೆಸರು ಇಂದು ಘೋಷಣೆ ಆಗ್ಬೇಕಿತ್ತು ಆದರೆ ಏಕಾಏಕಿ ಮಹಾಯುತಿ ಸಭೆ ರದ್ದಾಗಿದೆ ಸಿಎಂ ಹುದ್ದೆ ಘೋಷಣೆಗೂ ಮುನ್ನ ನಡೆಯಬೇಕಿದ್ದ ಮಹಾ ಮೈತ್ರಿ ಕೂಟ ಸಭೆ ರದ್ದಾಗಿದೆ ಈ ಸಭೆಯನ್ನ ಇದ್ದಕ್ಕಿದ್ದಂತೆ ರದ್ದುಗೊಳಿಸಲಾಯಿತು ಏಕನಾಥ ಶಿಂದೆ ತಮ್ಮ ಮೂಲಂಗಾವ್ ಸತಾರಕ್ಕೆ ಹೋಗ್ತಿದ್ದಾರೆ ಅಲ್ಲದೆ ಮುಂದಿನ ಎರಡು ದಿನಗಳ ಕಾಲ ಈ ಸಭೆ ನಡೆಯುವುದಿಲ್ಲ ಸಭೆಯನ್ನ ರದ್ದುಗೊಳಿಸೋಕೆ ಕಾರಣ ಇನ್ನೂ ಬಹಿರಂಗವಾಗಿಲ್ಲ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಗುಂಪು ನಾಯಕನನ್ನ ಆಯ್ಕೆ ಮಾಡಲಾಗುವುದು ನಂತರ ಮಹಾಮೈತ್ರಿಕೂಟ ಸಭೆ ಪ್ರಾರಂಭವಾಗುವುದು ಮಾಹಿತಿ ಪ್ರಕಾರ ಮಹಾರಾಷ್ಟ್ರದ ಹಂಗಾಮಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಕೂಡ ಸತಾರದಲ್ಲಿರುವ ತಮ್ಮ ಗ್ರಾಮಕ್ಕೆ ತೆರಳಲು ಸಿದ್ಧತೆ ನಡೆಸುತ್ತಿದ್ದಾರಂತೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಆಡೋ ಬಗ್ಗೆ ಇದ್ದ ಅನುಮಾನಗಳಿಗೆ ಇದೀಗ ತೆರೆ ಬಿದ್ದಿದೆ ಮುಂದಿನ ವರ್ಷ ಪಾಕಿಸ್ತಾನದಲ್ಲಿ ನಡೆಯಲಿರುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ಟೀಂ ಇಂಡಿಯಾವನ್ನ ಕಳಿಸಲೇಬಾರದು ಅನ್ನೋ ತೀರ್ಮಾನಕ್ಕೆ ಬರಲಾಗಿದೆ ಹೀಗಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ ಭದ್ರತಾ ಕಾಳಜಿಯ ದೃಷ್ಟಿಯಿಂದ ಟೀಂ ಇಂಡಿಯಾವನ್ನ ಪಾಕಿಸ್ತಾನಕ್ಕೆ ಕಳುಹಿಸಬಾರದು ಅಂತ ನಿರ್ಧರಿಸಲಾಗಿದೆ ಈ ಬಗ್ಗೆ ಈಗಾಗಲೇ ನಾವು ಬಿಸಿಸಿಐಗೆ ಮಾಹಿತಿ ನೀಡಿದ್ದೇವೆ ಅಂದಿದ್ದಾರೆ ಇನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಈ ಹೇಳಿಕೆ ಹೊರಬಿದ್ದ ಬಳಿಕ ಐಸಿಸಿ ನಡೆಸುತ್ತಿರುವ ವರ್ಚುವಲ್ ಸಭೆಯ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ ವಾಸ್ತವವಾಗಿ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಈ ಹಗ್ಗ ಜಗ್ಗಾಟಕ್ಕೆ ತೆರೆ ಎಳೆಯುವ ಸಲುವಾಗಿ ಐಸಿಸಿ ಈ ಸಭೆಯನ್ನ ಏರ್ಪಡಿಸಿದೆ ಇದೀಗ ಈ ಸಭೆಗೂ ಮುನ್ನ ಭಾರತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟನೆ ನೀಡಿರೋದ್ರಿಂದ ಐಸಿಸಿ ಈ ಸಮಸ್ಯೆಗೆ ಯಾವ ರೀತಿಯ ಪರಿಹಾರ ಕಂಡುಕೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ತನ್ನ ದೇಶದೊಳಗಿನ ಅಶಾಂತಿ ಹಿಂಸಾಚಾರದ ಸಮಸ್ಯೆ ಎದುರಿಸುತ್ತಿರುವ ಭಾರತದ ನೆರೆಯ ರಾಷ್ಟ್ರ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿದೆ ಸುಮಾರು ಐವತ್ತೆರಡು ವರ್ಷಗಳ ನಂತರ ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳು ಸಂಗ್ರಹದೊಂದಿಗೆ ಹಡಗು ಬಾಂಗ್ಲಾದೇಶವನ್ನು ತಲುಪಿದೆ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ಉಳಿಸಿದ ಖಜಾನೆಯನ್ನ ಶಸ್ತ್ರಾಸ್ತ್ರಗಳ ಖರೀದಿಗೆ ಬಳಸಲಾಗಿದೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ದೇಶ ತೊರೆದ ತಕ್ಷಣ ನೋಬೆಲ್ ಪ್ರಶಸ್ತಿ ವಿಜೇತ ಮಹಮ್ಮದ್ ಯೂನಸ್ ಮಧ್ಯಂತರ ಸರ್ಕಾರದ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣ ಬಾಂಗ್ಲಾದೇಶ ಸೇನೆಯು ಮದ್ದು ಗುಂಡುಗಳು ಮತ್ತು ರೈಫಲ್ಗೆ ಬೇಡಿಕೆ ಇಟ್ಟಿತ್ತು ಇವಿಷ್ಟು ಈ ದಿನದ ಸುದ್ದಿಗಳು ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ